ಕೊರೋನಾ ಒಮಿಕ್ರಾನ್ ಸೋಂಕು ಒಂದೆಡೆ ಇಳಿಕೆಯಾಗಿರುವಂತೆ ಇನ್ನೊಂದೆಡೆ ಇದೀಗ ಕ್ರೀಡಾಳುಗಳು ತಮ್ಮ ಸಾಮರ್ಥ್ಯವನ್ನ ಒರೆಗಲ್ಲಿಗೆ ಹಚ್ಚುವ ಕೆಲಸವನ್ನ ಮಾಡತೊಡಗಿದ್ದಾರೆ. ಉಡುಪಿಯಲ್ಲಿ 19 ರಾಜ್ಯದ ಕ್ರೀಡಾಪಟುಗಳ ಸಮಾಗಮ ನಡೆದಿದೆ. ಜಿಲ್ಲೆಯ ಪಾಜಕ ಕ್ಷೇತ್ರದ ಸಮೀಪದ ಆನಂದ ತೀರ್ಥ ವಿದ್ಯಾಲಯದಲ್ಲಿ ರಾಷ್ಟ್ರೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ ರೋಚಕವಾಗಿತ್ತು. ಬನ್ನಿ ಒಂದು ವರದಿ ನೋಡಿಕೊಂಡು ಬರೋಣ. आनंद तीर्थ शिक्षण संस्थे थ्रोबॉल फेडरेशन आफ् इंडिया थ्रोबॉल असोसिएशन आफ् कर्नाटक वतियिंदा राष्ट्रीय जूनियर थ्रोबॉल मूरु दिनद पंद्याट उडुपी जिल्लेय कुंजारुगिरी पाजक आनंद तीर्थ विद्यालय क्रीडांगणदल्लि नडेयितु. पंद्यावळियल्लि 19 राज्यगळिंद 17 पुरुषर 12 महिला तंडगळु सहित ಒಟ್ಟು 29 ತಂಡಗಳು ಭಾಗವಹಿಸಿದ್ವು. ಮೂರು ದಿನಗಳ ಕಾಲ ಹೊನಲು ಬೆಳಕಿನ ಪಂದ್ಯಾಟದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ಹೊನಲು ಬೆಳಕಿನ ಥ್ರೋಬಾಲ್ ಪಂದ್ಯಾಟದ ಆಕರ್ಷಕ ಕೋರ್ಟ್, ವ್ಯವಸ್ಥಿತ ವಸತಿ, ವಿವಿಧ ರಾಜ್ಯಗಳಿಂದ ಆಗಮಿಸಿದ ಆಟಗಾರರಿಗೆ ಪ್ರಿಯವೆನಿಸಿದ ಆಹಾರ, ಸ್ಥಳೀಯ ಪ್ರವಾಸಿ ತಾಣಗಳ ಪರಿಚಯ ಕೂಡ ನಡೆಯಿತು. ಪೇಜಾವರ ಮಠದ ಹಿರಿಯ ಸ್ವಾಮೀಜಿಗಳ ಕನಸಿನ ವಿದ್ಯಾದೇಗುಲ, ಗ್ರಾಮೀಣ ಪರಿಸರದಿಂದ ಸಾವಿರಾರು ವಿದ್ಯಾರ್ಥಿಗಳು ಈ ವಿದ್ಯಾಲಯಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಪ್ರಸ್ತುತ ಪೇಜಾವರ ಮಠದ ಸ್ವಾಮೀಜಿಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಈ ಪಂದ್ಯಾಟವನ್ನ ಆಯೋಜನೆ ಮಾಡಲಾಗಿದೆ. 20 ಬೇರೆ ಬೇರೆ ರಾಜ್ಯಗಳಿಂದ 18 ಹುಡುಗರ ಮತ್ತು 12 ಹುಡುಗಿಯರ ತಂಡಗಳು ಬಂದು ತುಂಬಾ ಚೆನ್ನಾಗಿ 3 ದಿನಗಳ ಕಾಲ ಪಂದ್ಯಾವಳಿಗಳನ್ನು ನಡೆದವು. ಐ ಥಿಂಕ್ ದ ಚಾಂಪಿಯನ್ಶಿಪ್ ಟ್ರೋಫಿ ಆಲ್ಸೋ ಇಟ್ ಇಸ್ ವೆರಿ ಸಕ್ಸಸ್ಫುಲ್. ಒಳ್ಳೆ ವಸತಿ ವ್ಯವಸ್ಥೆ ಹಾಗೂ ಇಟ್ ವಾಸ್ ಅ ಫ್ಲಡ್ ಲೈಟ್ ಮ್ಯಾಚ್. ಸೊ ಅಂಟಿಲ್ ಹನ್ನೊಂದು ಗಂಟೆ ತನಕ ನಾವು ಮ್ಯಾಚಸ್ ಅನ್ನು ಕಂಡಕ್ಟ್ ಮಾಡಿದ್ದೆವು. ದ ಕ್ರೆಡಿಟ್ ಗೋಸ್ ಟು ಅವರ್ ಮ್ಯಾನೇಜ್ಮೆಂಟ್ ಫಾರ್ ಸಪೋರ್ಟಿಂಗ್ ಅಸ್. ದೋ ವಿ ಆರ್ ಜಸ್ಟ್ 7 ಇಯರ್ ಓಲ್ಡ್ ಸ್ಕೂಲ್, ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಅವರ್ ಪಿ ಟಿ ಟೀಮ್ ಫಾರ್ ಟೇಕಿಂಗ್ ಅಪ್ ದ ಲೀಡರ್ಶಿಪ್, ಎಸ್ಪೆಷಲಿ ಸಂತೋಷ್ ಫಾರ್ ಟೇಕಿಂಗ್ ದಿ ಓನರ್ಶಿಪ್ ಆಫ್ ದಿ ಮ್ಯಾಚ್. ಇಟ್ ಈಸ್ ಅ ಚಾಲೆಂಜ್ ಫಾರ್ ಅಸ್ ಅಂಡ್ ಫಸ್ಟ್ ಟೈಮ್ ಐ ಥಿಂಕ್ ಉಡುಪಿ ಮಟ್ಟದಲ್ಲಿ ನಮಗೆ ಒಂದು ಚಾಂಪಿಯನ್ಶಿಪ್ ಟ್ರೋಫಿ ನಡೆಸುವಂತೆ. ಎಸ್ಪೆಷಲಿ ಥ್ರೋಬಾಲ್, ಬೇರೆ ಎಲ್ಲ ಕ್ರೀಡೆಗಳಿಗೂ ಬೇಕಿದ್ದಷ್ಟು ಪ್ರೋತ್ಸಾಹ ಸಿಗುತ್ತದೆ. ಥ್ರೋಬಾಲ್ಗೆ ತುಂಬಾ ಕಮ್ಮಿ ಪ್ರೋತ್ಸಾಹ ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ವಿ ಹ್ಯಾವ್ ಟೇಕನ್ ಇಟ್ ಅಪ್. ಥ್ಯಾಂಕ್ ಯು ಸೋ ಮಚ್. ಮೂರು ದಿನಗಳ ಕಾಲ ನಡೆದ ಬಾಲಕಿಯರ ವಿಭಾಗದ ಪಂದ್ಯಾಟದ ಫೈನಲ್ ಪಂದ್ಯಾಟದಲ್ಲಿ ಹರಿಯಾಣ ತಂಡವು ಕರ್ನಾಟಕ ತಂಡವನ್ನ 25-20, 25-18 ಅಂತರದಿಂದ ಸೋಲಿಸಿ ಗೆಲುವನ್ನ ಸಾಧಿಸಿದೆ. ಬಾಲಕರ ವಿಭಾಗದಲ್ಲಿ ಹರಿಯಾಣ ತಂಡವು ಕರ್ನಾಟಕ ತಂಡವನ್ನು 25-23, 17-25, 25-20 ಅಂತರದಿಂದ ಮಣಿಸಿ ಗೆಲುವನ್ನ ಸಾಧಿಸಿದೆ. ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಬಹುಮಾನ ವಿತರಿಸಿ ಮಾತನಾಡಿದ ಸ್ವಾಮೀಜಿಗಳು, ಆಟವಾಡುತ್ತಾ ಜೀವಿಸುವ ನಾವು ನೀವೆಲ್ಲರೂ ಸೋಲು ಮತ್ತು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕು ಎಂದರು. ವಿವಿಧ ರಾಜ್ಯಗಳಿಂದ ಬಂದಂತಹ ಕ್ರೀಡಾಪಟುಗಳನ್ನ ಅಭಿನಂದಿಸಿದರು. ಈ ಆನಂದ ತೀರ್ಥ ವಿದ್ಯಾಲಯ ಅನ್ನತಕ್ಕಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಈ ಬಾರಿ ಪ್ರಾರಂಭವಾಗಿ ಸುಮಾರು 5-6 ವರ್ಷಗಳ ಒಳಗಾಗಿ ನ್ಯಾಷನಲ್ ಲೆವೆಲ್ನ ಥ್ರೋಬಾಲ್ ಚಾಂಪಿಯನ್ಶಿಪ್ ಕಾಂಪಿಟೀಷನನ್ನು ಇಲ್ಲಿ ನಡೆಸ್ತಾ ಇರುವಂತಹದ್ದು ನಮಗೆ ತುಂಬ ಹೆಮ್ಮೆಯನ್ನು ತಂದಿದೆ. ಈ ಕ್ರೀಡೆಗೆ ನಮ್ಮ ದೇಶದ ಎಲ್ಲ ರಾಜ್ಯಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಬಂದಿದ್ದಾರೆ. ಬಂದಿರುವ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ಹಾಗೂ ವಿಜೇತರಾಗಿರತಕ್ಕಂಥ ತಂಡಗಳನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ಒಂದು ಕ್ರೀಡೆ ಹೀಗೆ ಇಲ್ಲಿ ಯಶಸ್ವಿಯಾಗಿ ನೆರವೇರಬೇಕು ಅಂತಿದ್ದರೆ ಅದಕ್ಕೆ ಸಹಕರಿಸಿರತಕ್ಕಂತಹ ಎಲ್ಲ ಆ ಫೆಡರೇಷನ್ನ ಅಧಿಕಾರಿ ವರ್ಗದವರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಕಾಪು ಕ್ಷೇತ್ರದ ಶಾಸಕ ಲಾಲಾಜಿ ಆರ್ ಮೆಂಡನ್, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾ ಮೀನುಗಾರಿಕೆ ಫೆಡರೇಷನ್ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ಕ್ರೀಡಾ ಇಲಾಖೆಯ ಅಧಿಕಾರಿ ರೋಷನ್ ಕುಮಾರ್ ಶೆಟ್ಟಿ, ಕ್ರೀಡಾ ಇಲಾಖೆಯ ಅಧಿಕಾರಿಗಳು, ಆನಂದ ತೀರ್ಥ ವಿದ್ಯಾಲಯದ ಟ್ರಸ್ಟಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು. ಮೂರು ದಿನಗಳ ಕಾಲ ನಡೆದಂತಹ ಪಂದ್ಯಾಟಕ್ಕೆ ದಾನಿಗಳು,
ಕ್ರೀಡಾ ಇಲಾಖೆ, ಶಾಲಾ ಸಿಬ್ಬಂದಿಗಳು, ಕ್ರೀಡಾ ಶಿಕ್ಷಕರು, ಟ್ರಸ್ಟಿಗಳು ಸಹಕರಿಸಿದ್ದಾರೆ ಮತ್ತು ಕ್ರೀಡೆಯಲ್ಲಿ ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಉಡುಪಿ ಜಿಲ್ಲೆ ವಿದ್ಯೆಯಲ್ಲಿ ಕ್ರೀಡೆಯಲ್ಲಿ ಯಾವಾಗಲೂ ಪ್ರಥಮ ಎನಿಸಿಕೊಳ್ತಾ ಇದೆ. ಇಂತಹ ಕ್ರೀಡೆಗಳು ನಡೆದಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಪ್ರೋತ್ಸಾಹವನ್ನ ನೀಡಿದಂತಾಗುತ್ತದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್, 24x7 ಉಡುಪಿ.